जयति पराशरसूनुः सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललित मुद्रित विज्ञान मुद्रम भज भज अनंतमित्यालपंतम प्रणतवान् प्राणिनाम प्राणभूतम प्रणतिभिः प्रिणये पूर्णबोधम भवदवोष्णेन ततप्यमानान् भुवि परम नाथम अप्रेक्षमानान् भुवनम अन्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनाम प्राणभूतम प्रणतिभिः प्रिणये पूर्णबोधम नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमद्यमीशं वंदे भवघ्नं अमरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् पूज्य श्रीपादरे ನನ್ನ ಅಧ್ಯಾತ್ಮ ಬಂಧುಗಳೇ ಕಳೆದ ಬಾರಿ ಈ ಕಾರ್ಯಕ್ರಮ ಭೀಮಸೇನನ ಪಾತ್ರಚಿತ್ರಣದ ಮುಕ್ತಾಯದಲ್ಲಿ ಮುಕ್ತಾಯಗೊಂಡಿತ್ತು ಭೀಮಸೇನನ ಪಾತ್ರಚಿತ್ರಣ 2 ವರ್ಷಗಳ ಕಾಲ 2 ತಿಂಗಳು ಅಥವಾ 3 ವರ್ಷಗಳ ಕಾಲವೋ ಏನೋ ಭೀಮಸೇನನ ಪಾತ್ರಚಿತ್ರಣ ನಮ್ಮೆಲ್ಲರಿಗೂ ಗುರುಗಳಾದ ಶ್ರೀ ವಿದ್ಯಾಮಾನ್ಯ ತೀರ್ಥರ ನೇತೃತ್ವದಲ್ಲಿ ನಡೆಯಿತು ಭೀಮಸೇನನ ಪಾತ್ರ ಚಿತ್ರಣ ಕಳೆದ ಬಾರಿ ಮುಗಿ ಅದು ಅದರ ನಂತರ ಭೀಮಸೇನನ ನಂತರ ನಾವು ಯಾವ ಪಾತ್ರವನ್ನು ತೆಗೆದುಕೊಳ್ಬೇಕು ಸಹಜವಾಗಿ ದ್ರೌಪದಿಯ ಪಾತ್ರ ಹಾಗಾಗಿ ಮಹಾಭಾರತದಲ್ಲಿ ಬರತಕ್ಕಂತಹ ದ್ರೌಪದಿಯ ಚಿತ್ರಣ ಮಹಾಭಾರತದಲ್ಲಿ ಎಲ್ಲಾ ಸ್ತ್ರೀ ಪಾತ್ರಗಳು ಅದ್ಭುತವಾಗಿ ಬಂದಿವೆ ಸ್ತ್ರೀ ಪಾತ್ರದ ಚಿತ್ರಣವೇ ಅದ್ಭುತ ಅದರಲ್ಲೂ ನಮ್ಮ ಪೌರಾಣಿಕ ಇತಿಹಾಸದಲ್ಲೇ ದ್ರೌಪದಿಯಂಥ ವೀರ ಮಹಿಳೆ ಇನ್ನೊಬ್ಬಳಿಲ್ಲ ಪ್ರಾಯ ದ್ರೌಪದಿಯಷ್ಟು ಜೀವನದಲ್ಲಿ ಸಮಸ್ಯೆಯನ್ನು ಎದುರಿಸಿದ ಮಹಿಳೆಯೂ ಇನ್ನೊಬ್ಬಳಿಲ್ಲ ಅಷ್ಟೇ ದಿಟ್ಟ ಧೈರ್ಯದಿಂದ ಎದುರಿಸಿ ಸಮಸ್ಯೆಯಿಂದ ಪಾರಾಗಿ ಎತ್ತರ ಕೇಳಿದಂತಹ ಇನ್ನೊಂದು ಇತಿಹಾಸವೂ ಇಲ್ಲ ಬಹಳ ಅದ್ಭುತವಾದ ವೀರ ಮಹಿಳೆ ದ್ರೌಪದಿ ಅಹಲ್ಯಾ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕಂ ನಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ ಅಂತ ಬೆಳಿಗ್ಗೆ ಎದ್ದು ದ್ರೌಪದಿಯನ್ನ ಸ್ಮರಿಸತಕ್ಕಂಥ ಸಂಪ್ರದಾಯ ಕಾರಣ ಬರಿಯ ಹೆಂಗಸರಲ್ಲ ಗಂಡಸರು ಅವಳನ್ನು ನೆನಪಿಸಿಕೊಳ್ಬೇಕು ಬೆಳಗಾತೆ ಎದ್ದು ಒಂದು ಆಕೆಯ ಚಾರಿತ್ರ್ಯಕ್ಕಾಗಿ ಆಕೆಯ ಆತ್ಮವಿಶ್ವಾಸಕ್ಕಾಗಿ ಜೀವನದಲ್ಲಿ ಕಷ್ಟವನ್ನು ಎದುರಿಸಿ ಅದನ್ನು ಗೆದ್ದ ಛಲಗಾರಿಕೆಗಾಗಿ ಆಕೆಯ ಗಂಡಸರಲ್ಲೂ ಇಲ್ಲದಂತಹ ಒಂದು ಪೌರುಷಕ್ಕಾಗಿ ಅಂತಹ ಮಹಾಧೀರ ಮಹಿಳೆ ನಮ್ಮೆಲ್ಲರಿಗೂ ಈ ದೇಶದ ಪ್ರತಿಯೊಬ್ಬ ಗಂಡಿಗೂ ಹೆಣ್ಣಿಗೂ ಸ್ಫೂರ್ತಿ ನೀಡಬೇಕು ಅನ್ನೋದಕ್ಕೋಸ್ಕರ ಬೆಳಿಗ್ಗೆ ಪ್ರತಿಯೊಬ್ಬರು ಆಕೆಯನ್ನು ಸ್ಮರಿಸುವಂತಹ ಒಂದು ರೂಢಿಯನ್ನ ನಮ್ಮ ಪ್ರಾಚೀನರು ತಂದಿದ್ದರು ಅಂತಹ ಒಂದು ವಿಚಿತ್ರವಾದ ಪಾತ್ರ ಅದು ವ್ಯಾಸರು ಚಿತ್ರಿಸಲಿಕ್ಕೆ ಮಾತ್ರ ಸಾಧ್ಯವಾದ ಪಾತ್ರ ಇನ್ಯಾರು ಚಿತ್ರಣ ಮಾಡಿದ್ರೆ ಅಂತ ಒಂದು ಶಕ್ತಿ ಅಭಿವ್ಯಕ್ತಿ ಕಾವ್ಯದಲ್ಲಿ ಬರುತ್ತಿರಲಿಲ್ಲ ಅದು ಅಂತ ರೋಚಕವಾದಂತಹ ಒಂದು ಚಿತ್ರಣ ಅಂತ ರೋಚಕವಾದ ವ್ಯಕ್ತಿತ್ವ ಮಹಾಭಾರತದಲ್ಲಿ ಮೂಲ ಭಾರತದಲ್ಲಿ ವೇದವ್ಯಾಸರು ಅದನ್ನು ಹೇಗೆ ಚಿತ್ರಿಸಿದ್ದಾರೆ ಕೆಲವೊಮ್ಮೆ ವೇದವ್ಯಾಸರು ಕೂಡ ಕೆಲವು ವಿಷಯಗಳನ್ನು ಸಂದಿಗ್ಧವಾಗಿ ಹೇಳ್ತಾರೆ ಪೂರ್ತಿ ಸ್ಪಷ್ಟವಾಗಿ ಹೇಳೋದಿಲ್ಲ ಅವರೇ ಒಂದು ಕಡೆ ಹೇಳ್ತಾರೆ ಭಾಗವತ ಅನ್ನುವುದು ಭಾರತಾರ್ಥ ವಿನಿರ್ಣಯ ಅಂತ ಭಾರತದಲ್ಲಿ ಸ್ಪಷ್ಟವಾಗಿ ಹೇಳದೇ ಇದ್ದದ್ದನ್ನ ಭಾಗವತದಲ್ಲಿ ನಾನು ಹೇಳಿದ್ದೇನೆ ಅಂತ ಅವರೇ ಮತ್ತೊಂದು ಕಡೆ ಹೇಳಿಕೊಂಡಿದ್ದಾರೆ ಹಾಗೆ ವೇದವ್ಯಾಸರದ್ದು ಒಂದು ಕ್ರಮ ಏನು ಅಂತಂದ್ರೆ ಒಂದು ಸಂಗತಿಯನ್ನ ಒಂದು ಕಡೆ ಪೂರ್ಣವಾಗಿ ಬಿಚ್ಚಿಡುವುದಿಲ್ಲ ಇನ್ಯಾವುದೋ ಒಂದು ಪುರಾಣದಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಸಂಗತಿಯನ್ನು ಹೇಳ್ತಾರೆ ಮತ್ತು ಒಮ್ಮೊಮ್ಮೆ ಒಂದೊಂದು ಕಡೆ ಒಂದೊಂದು ತರ ಕಾಣುವಂತೆ ಹೇಳ್ತಾರೆ ಇದು ಪುರಾಣದ ಒಂದು ಪರಿಭಾಷೆಯ ಹಾಗೆ ಒಂದು ಕಡೆ ಹೇಳಿದ ರೀತಿ ಬೇರೆ ಇನ್ನೊಂದು ಕಡೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅದು ಎರಡನ್ನ ಹೇಗೆ ಸಮನ್ವಯ ಮಾಡಿ ಅರ್ಥ ಮಾಡಿಕೊಳ್ಳಬೇಕು ಪರಸ್ಪರ ವಿರುದ್ಧದಂತೆ ಕಾಣುವ ರೀತಿಯಲ್ಲಿ ಹೇಳ್ತಾರೆ ಒಂದು ಕಡೆ ಅರ್ಥ ಹೇಳಿ ಇನ್ನೊಂದು ಕಡೆ ಅರ್ಥ ಹೇಳ್ತಾರೆ ಇದನ್ನೆಲ್ಲ ಸಮನ್ವಯ ಮಾಡಿಕೊಂಡು
ಎಲ್ಲಾ ಪುರಾಣಗಳು ಮತ್ತು ಅದಕ್ಕೆ ಪೂರಕವಾಗಿರತಕ್ಕಂತ ಇತಿಹಾಸ ಗ್ರಂಥಗಳು ಮತ್ತು ಉಪನಿಷತ್ತು ವೈದಿಕ ಸಾಹಿತ್ಯ ಇದೆಲ್ಲವನ್ನ ಅವಲೋಕನ ಮಾಡಿ ಒಂದು ವೇದವ್ಯಾಸರ ತಾತ್ಪರ್ಯ ಏನು ಅಂತ ತೀರ್ಮಾನ ಮಾಡಬೇಕಾಗಿದ್ರೆ ಒಂದು ಗ್ರಂಥ ಓದಿ ಒಂದು ಗ್ರಂಥದ ತಾತ್ಪರ್ಯ ಅಂತ ನಿರ್ಣಯ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಮಹಾಭಾರತದಲ್ಲೂ ಕೆಲವೊಂದೇ ಕೆಲವು ಸಂದರ್ಭಗಳಲ್ಲಿ ನಮಗೆ ಗೊಂದಲವಾಗುವಂತೆ ಅಥವಾ ಸಂದೇಹ ಉಳಿಯುವಂತೆ ಕೆಲವು ಕಡೆ ತಪ್ಪು ಅರ್ಥ ಆಗುವಂತೆ ಮೇಲುನೋಟಕ್ಕೆ ಅಂತ ನಿರೂಪಣೆಗಳಿವೆ ಇದಕ್ಕೋಸ್ಕರ ಆಚಾರ್ಯರು ಪ್ರಾಯಃ ಸಂಸ್ಕೃತ ಸಾಹಿತ್ಯದಲ್ಲೇ ಮೊದಲ ಬಾರಿಗೆ ಒಂದು ಸಂಶೋಧನಾತ್ಮಕವಾದ ಕೃತಿ ಆ ತನಕ ಸಂಸ್ಥೆಯಲ್ಲಿ ಆ ಥರದ ಕೃತಿ ನಿರ್ಮಾಣ ಆಗಿಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಒಂದು ಗ್ರಂಥವನ್ನು ಬರೆದರು ಮಹಾಭಾರತದಲ್ಲಿ ಎಲ್ಲಿ ಮೇಲುನೋಟಕ್ಕೆ ಗೊಂದಲ ಆಗತ್ತೆ ಅಥವಾ ಅರ್ಥವಾಗದೆ ಅಪಾರ್ಥವಾಗಿ ತೊಂದರೆ ಆಗತ್ತೆ ಅಂಥಲ್ಲಿ ಮಹಾಭಾರತಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನು ತೋರಿಸುವ ಒಂದು ರಿಸರ್ಚ್ ವರ್ಕ್ ಅಂತ ಒಂದು ಗ್ರಂಥದ ಮೇಲೆ ರಿಸರ್ಚ್ ಥೀಸಿಸ್ ಬರೆದ ಹಾಗೆ ಸಂಸ್ಕೃತ ಸಾಹಿತ್ಯದಲ್ಲಿ ಅದೇ ಮೊದಲನೆಯದು ಅದೇ ಕೊನೆಯದು ಅಂಥ ರೀತಿಯ ಗ್ರಂಥ ಆ ಮೊದಲು ಯಾರೂ ಬರೆಯಲಿಲ್ಲ ಆನಂತರವೂ ಯಾರೂ ಬರೆಯಲಿಲ್ಲ ಎಲ್ಲ ಪುರಾಣಗಳಲ್ಲಿ ಬಂದಿರತಕ್ಕ ಕಥೆಗಳು ಒಂದಕ್ಕೊಂದು ಹೊಂದಿಕೆಯಾಗದೆ ವಿರೋಧವಿದ್ದಂತೆ ಕಾಣುವ ಭಾಗಗಳು ಅದೆಲ್ಲವನ್ನ ಸಮನ್ವಯ ಮಾಡಿ ಹೇಗೆ ಏಕಾರ್ಥವಾಗುತ್ತೆ ಅಂತ ತೋರಿಸುವುದಕ್ಕೋಸ್ಕರ ಭಾರತಾರ್ಥ ನಿರ್ಣಯ ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಗ್ರಂಥವನ್ನು ಬರೆದರು ಹಾಗಾಗಿ ಬರಿಯ ಭಾರತವನ್ನು ಓದಿದ್ರೆ ನಮಗೆ ಎಷ್ಟು ತಿಳಿಯುತ್ತೋ ಅದಕ್ಕಿಂತ ಹೆಚ್ಚು ಸಂಗತಿ ಮಹಾಭಾರತ ತಾತ್ಪರ್ಯ ನಿರ್ಣಯದ ಜೊತೆಗೆ ಮಹಾಭಾರತವನ್ನು ಓದಿದರೆ ಹೆಚ್ಚು ಸಂಗತಿಗಳು ತಿಳಿತಾವೆ ತಿಳಿದಿದ್ದ ಸಂಗತಿಗಳು ಹೆಚ್ಚು ಸ್ಪಷ್ಟವಾಗುತ್ತವೆ ಸಂದಿಗ್ಧವಾದದ್ದು ನಿರ್ಣಯ ಆಗತ್ತೆ ಅಪಾರ್ಥ ಆದದ್ದು ಒಳ್ಳೆಯ ಅರ್ಥದಲ್ಲಿ ನಾವು ತಿಳ್ಕೊಳ್ಳಲು ಸಾಧ್ಯವಾಗತ್ತೆ ಆ ದಿತಿಯಲ್ಲಿ ನಾನೀಗ ಇಲ್ಲಿ ಮಹಾಭಾರತವನ್ನೇ ವೇದವ್ಯಾಸರ ಮಹಾಭಾರತವನ್ನೇ ಮೂಲವಾಗಿಟ್ಟುಕೊಂಡು ದ್ರೌಪದಿಯ ಚಿತ್ರಣ ಹೇಗೆ ಮಾಡಿದ್ದಾರೆ ಅನ್ನೋದು ನನ್ನ ಮೂಲ ಉದ್ದೇಶ ಆದರೆ ಮಹಾಭಾರತದಲ್ಲಿ ಎಲ್ಲಿ ಅಸ್ಪಷ್ಟತೆಗೆ ಎಡೆಯಿದೆ ಅಲ್ಲಿ ಅದನ್ನು ಹೇಗೆ ಸ್ಪಷ್ಟಗೊಳಿಸಿದ್ದಾರೆ ಆಚಾರ್ಯರು ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡ್ತಾ ಮಹಾಭಾರತದ ದ್ರೌಪದಿಯ ವೀರ ಮಹಿಳೆ ಭಾರತದ ಅನನ್ಯ ಮಹಿಳೆಯ ಚಿತ್ರಣ ಹೇಗೆ ಬಂದಿತ್ತು ನವರಾತ್ರಿ ಕಾಲದಲ್ಲಿ ಅವಶ್ಯವಾಗಿ ಚಿಂತಿಸಬೇಕಾದಂತ ಯಾಕೆಂದ್ರೆ ನವರಾತ್ರಿ ಅಂದರೆ ಪುಸ್ತಕ ಪೂಜೆಯ ಕಾಲ ವಿದ್ಯಾದೇವತೆಯಾಗಿರತಕ್ಕಂಥ ಭಾರತೀಯ ಚಿಂತನೆ ಅದಕ್ಕಿಂತ ಉತ್ಕೃಷ್ಟವಾದಂತಹ ಒಂದು ಚಿಂತನೆಯನ್ನು ನವರಾತ್ರಿ ಕಾಲದಲ್ಲಿ ಇನ್ನೊಂದು ಮಾಡುವುದು ಸಾಧ್ಯ ಅಲ್ಲ ಆಕೆ ವೇದರೂಪ ಅಂತ ಭಾರತದಲ್ಲಿ ಹೇಳ್ತಾರೆ ಭಾರತೀ ಅಂದರೆ ವೇದರೂಪ ಸರಸ್ವತಿ ಅಂತ ಭಾರತದಲ್ಲೇ ಈ ಮಾತು ಬರ್ತದೆ ವೇದರೂಪ ಸರಸ್ವತಿ ಆದ್ದರಿಂದ ಸರಸ್ವತಿ ವೇದರೂಪ ವೇದಮಾನಿನಿಯಾಗಿರತಕ್ಕಂಥ ಸರಸ್ವತಿ ಸಮಸ್ತ ವೇದವಿದ್ಯಾಭಿಮಾನಿನಿಯಾಗಿರತಕ್ಕಂಥ ಸರಸ್ವತಿ ಸರಸ್ವತಿ ಪೂಜೆ ನಡೆಯುವಂತಹ ಈ ಸಾರಸ್ವತ ಉತ್ಸವದ ಶರನ್ನವರಾತ್ರೋತ್ಸವದ ಸಂದರ್ಭದಲ್ಲಿ ಅತ್ಯಂತ ಸಂದರ್ಭೋಚಿತವಾಗಿರತಕ್ಕಂಥ ಒಂದು ಪಾತ್ರ ಚಿತ್ರಣ ಆದುವಂಥ ಭಾವನೆಯಿಂದ ಮತ್ತು ಭೀಮನ ಪಾತ್ರ ಚಿತ್ರಣೆ ಆದ ಮೇಲೆ ವಾಯುದೇವರ ಒಂದು ಅವತಾರದ ಚಿತ್ರಣ ಆದ ಮೇಲೆ ಭಾರತೀಯ ಅವತಾರ ಚಿತ್ರಣ ಅದರ ಜೊತೆಗೆ ಬರಬೇಕು ಅನ್ನುವ ದೃಷ್ಟಿಯಿಂದ ವಾಸ್ತವಿಕವಾಗಿ ನಾನು ಯಾವ ವಿಷಯ ಮಾತಾಡಬೇಕು ಅಂತ ಕೇಳಿರಲಿಲ್ಲ ಶ್ರೀಗಳರ ಹತ್ರ ಕೇಳಲಿಲ್ಲ ಪಲಿಮಾನ ಮಠದಲ್ಲೂ ಡಿಸ್ಕಸ್ ಮಾಡಲಿಲ್ಲ ಅದರಿಂದ ಮಹಾಭಾರತ ಪಾತ್ರ ಚಿತ್ರಣದ ಬಗ್ಗೆ ಮಾತಾಡ್ತಾರೆ ಅಂದರು ರಾಘವೇಂದ್ರ ಉಪಾಧ್ಯಾಯರು ಯಾಕೆಂದ್ರೆ ಯಾವ ವಿಷಯ ಮಾತಾಡ್ತೇನೆ ಅಂತ ನಾನು ತೀರ್ಮಾನ ಮಾಡಿರಲಿಲ್ಲ ಅವರು ನನ್ನ ಹತ್ರ ಕೇಳಿಲ್ಲ ಅಂತೂ ಮಹಾಭಾರತ ಪಾತ್ರ ಚಿತ್ರಣ ಮುಂದುವರಿಯುತ್ತೆ ಯಾವ ಪತ್ರ ಮಾತಾಡ್ತಾರೋ ಮಾತಾಡಲಿ ಅಂತ ಅವರು ಬಿಟ್ಟಿದ್ರು ಶ್ರೀಗಳವರು ಕೇಳಲಿಲ್ಲ ಯಾವ ಪಾತ್ರ ಈ ಬಾರಿ ನಿಮ್ದು ಅಂತ ಕೇಳಲಿಲ್ಲ ನಾನು ಅದಕ್ಕೋಸ್ಕರ ಇವತ್ತು ಎಷ್ಟು ಪ್ರಸ್ತಾವನೆ ಮಾಡಿದೆ ಇದು ಶರನ್ನವರಾತ್ರದಲ್ಲಿ ಸರಸ್ವತಿಯ ರೂಪಾಂತರವಾಗಿರತಕ್ಕಂಥ ಭಾರತೀಯ ಇತಿಹಾಸ ಅದು ಐತಿಹಾಸಿಕವಾಗಿ ಇತಿಹಾಸದಲ್ಲೇ ಅತ್ಯಂತ ಶ್ರೇಷ್ಠ ಮಹಾಮಹಿಳೆಯೊಬ್ಬಳ ಕಥೆಯನ್ನ ಈ ಸಂದರ್ಭದಲ್ಲಿ ವೇದವ್ಯಾಸರು ಚಿತ್ರಿಸಿದ ರೀತಿಯಲ್ಲಿ ಅದನ್ನ ದೇವೀಂ ಸರಸ್ವತೀಂ ವ್ಯಾಸಂ ತಥೋಜಯ ಮುದೀರೇ ಮಂಗಳಾಚರಣೆಯಲ್ಲಿ ಕೂಡ ಸರಸ್ವತಿ ಅಂದರೆ ಸರಸ್ವತಿ ರೂಪಳಾಗಿರತಕ್ಕಂಥ ಭಾರತೀಯ ನಮಸ್ಕಾರದ ಜೊತೆಗೆ ಮಹಾಭಾರತದ ಪ್ರವಚನ ಪ್ರಾರಂಭವಾಗುತ್ತೆ ಅಂತಹ ಒಂದು ವಿಚಿತ್ರ ಚಿತ್ರಣವನ್ನು ವೇದವ್ಯಾಸರು ಅದನ್ನು ಚಿತ್ರಿಸಿದ ರೀತಿಯೂ ಅಷ್ಟೇ ರೋಮಾಂಚಕರ ಆ ಭಾರತೀಯ ದ್ರೌಪದಿಯ ಪಾತ್ರ ಚಿತ್ರಣವನ್ನು ಮಹಾಭಾರತದಲ್ಲಿ ಹೇಗೆ ಮಾಡಿದ್ದಾರೆ ಅದರ ಕೆಲವು ಅಂಶಗಳನ್ನು ಪೂರ್ತಿಯಾಗಿ ಪ್ರಾಯ ನೋಡುವುದಲ್ಲ ಅಂದರೆ ಮುಖ್ಯ ಭಾಗಗಳನ್ನು ಆಯ್ಕೆ ಮಾಡಿ ತಮ್ಮ ಮುಂದೆ ಇಡ್ತಾ ಇದ್ದೇನೆ ದ್ರೌಪದಿಯ ಪ್ರಸ್ತಾಪ ಪ್ರಾರಂಭವೇ ಇನ್ನೂ ಪಾಂಡವರ ವಿವಾಹ ಸಂದರ್ಭದಲ್ಲೇ ನಿಜವಾಗಿ ದ್ರೌಪದಿಯ ಪ್ರವೇಶ
ಪಾಂಡವರ ವಿವಾಹ ಸಭೆಯಲ್ಲಿ ಅಲ್ಲಿ ತನಕ ಮಹಾಭಾರತದಲ್ಲಿ ದ್ರೌಪದಿಯ ನೇರ ಪ್ರವೇಶ ಇಲ್ಲ ಆದರೆ ಮೊದಲೇ ಈ ಕುರುವಂಶದ ವಿವರಗಳನ್ನು ಕೊಡ್ತಾ ಒಂದು ಕಡೆ ದ್ರೌಪದಿಯ ಬಗ್ಗೆ ಪ್ರಾರಂಭ ಇದೇ ದ್ರೌಪದಿಯ ಬಗ್ಗೆ ಆದಿ ಪರ್ವದಲ್ಲಿ ಬರತಕ್ಕಂಥ ಮೊದಲನೇ ಉಲ್ಲೇಖ ದ್ರೌಪದಿತ್ವಥ ಸಂಜಜ್ಞೆ ಶಚೀಭಾಗಾದ ನಿಂದಿತ ಅಂತ ಒಂದು ಮಾತು ಬರುತ್ತೆ ದ್ರೌಪದಿ ಹುಟ್ಟಿದ್ಲು ಭೂಮಿಯಲ್ಲಿ ಹೇಗೆ ಹುಟ್ಟಿದ್ಲು ಅಂದರೆ ಇದನ್ನು ನೋಡಿ ಇದೆಲ್ಲ ಈ ಶ್ಲೋಕಗಳು ಹೇಗಿರ್ತವೆ ನೋಡಿ ವೇದವ್ಯಾಸರು ಒಂದು ರೀತಿಯಿಂದ ಅದನ್ನು ಹೇಗೆ ಬೇಕಾದ ಹಾಗೆ ತೆರೆದುಕೊಳ್ಳುವ ಹಾಗೆ ಬರೀತು ದ್ರೌಪದೀತು ಅಥ ಸಂಜಜ್ಞೆ ಶಚೀಭಾಗಾತು ಅನಿಂದಿತ ಅಂತ ದ್ರೌಪದಿ ಭೂಮಿಯಲ್ಲಿ ಅವತರಿಸಿದಳು ಹೇಗೆ ಅಂದರೆ ಶಚೀಭಾಗಾತು ಶಚಿಯ ಆವೇಶ ಶಚಿಯ ಅಂಶದಿಂದ ಆವಿಷ್ಟಳಾಗಿ ದ್ರೌಪದಿ ಭೂಮಿಯಲ್ಲಿ ಅವತರಿಸಿದ್ಲು ಇಷ್ಟೇ ಇರುವುದು ಭಾರತದಲ್ಲಿ ಹಾಗಾಗಿ ದ್ರೌಪದಿ ಅಂದರೆ ಶಚಿ ಇಂದ್ರಪತ್ನಿಯಾದ ಶಚಿಯ ಅವತಾರ ಅಂತ ಮೊದಲು ಎತ್ಕೋತಾ ನಮಗೆ ಭಾರತದಲ್ಲಿ ಕಾಣುವಂತಹ ಶ್ಲೋಕ ಆಮೇಲೆ ಮುಂದೆ ಕಥೆ ನೋಡಿದ್ರು ಇಂದ್ರ ಲಕ್ಷ್ಯವೇಧ ಮಾಡಿ ಅರ್ಜುನನಾಗಿ ಇಂದ್ರನೇ ತಾನೆ ಅವನು ಲಕ್ಷ್ಯವೇಧ ಮಾಡಿ ದ್ರೌಪದಿಯನ್ನು ವರಿಸಿದ ಅದರ ಮುಂದೆ 5 ಜನ ಮದುವೆ ಮಾಡಿಕೊಂಡ್ರು ಇದರ ಬಗ್ಗೆ ಅನೇಕ ಮಂದಿಗೆ ಸ್ಪಷ್ಟವಾದಂತಹ ಹಿನ್ನೆಲೆ ಗೊತ್ತಿಲ್ಲ ಎತ್ಕೋತಾ ವೇದವ್ಯಾಸರು ನಮಗೊಂದು ಸಂದೇಹ ಬರುವ ಹಾಗೆ ಹೇಳ್ತಾರೆ ಶಚಿ ಭಾಗಾತ ಅರಿಂದಿತ ಅಂತ ಶಚಿಯ ಅಂಶದಿಂದ ಕೂಡಿರತಕ್ಕಂಥ ದ್ರೌಪದಿ ಭೂಮಿಯಲ್ಲಿ ಹುಟ್ಟಿದ್ಲು ಅಂತ ಇದು ಹೇಗಿದೆ ನೋಡಿ ಶಚಿ ಭಾಗಾತ್ ಅಂತ ಒಂದು ಶಬ್ದ ಅದನ್ನ ನೀವು ಎರಡು ಬೇರೆ ಪದವಾಗಿಟ್ಟುಕೊಂಡ್ರೆ ಭಾಗಾತ್ ಶಶಿ ಶಚಿ ಅಂಶತಃ ಒಂದು ಅಂಶದಿಂದ ಶಚಿ ಮತ್ತು ಬೇರೆ ಅಂಶಗಳಿವೆ ಅಂತ ಅರ್ಥ ಆಯಿತು ಭಾಗಾತ್ ಭಾಗಶಃ ಶಚಿ ಅಲ್ಲಿ ಇರತಕ್ಕಂತಹ ದೇವತಾ ಸ್ತ್ರೀಯರ ಅಂಶಗಳಲ್ಲಿ ಒಂದು ಅಂಶದಿಂದ ಶಚಿ ಇದ್ದಾಳೆ ಅಲ್ಲಿ ಭಾಗದಿಂದ ಶಶಿ ಪೂರ್ಣ ಶಶಿ ಶಚಿ ಅಲ್ಲ ಭಾಗಾತ್ ಶಚಿ ಶಚಿ ಭಾಗಾತ್ ಅನಿಂದಿತ ಅಂದ್ರೆ ಪೂರ್ತಿ ಬಿಚ್ಚಿಕೊಳ್ಳುವುದಿಲ್ಲ ಅವರು ಮನನ ಮಾಡುವವರಿಗೆ ಮಾತ್ರ ತಿಳಿಬೇಕು ಅದು ಮುಂದೆ ಅದರ ವಿವರ ಗೊತ್ತಾಗತ್ತೆ ಶಚಿ ಭಾಗಾತ್ ಜಜ್ಞೆ ಭಾಗಾತ್ ಶಚಿ ಜಜ್ಞೆ ದ್ರೌಪದಿಯಲ್ಲಿ ಇರತಕ್ಕಂತಹ ದೇವತಾ ಸ್ತ್ರೀಯರಲ್ಲಿ ಒಂದು ಅಂಶ ಶಚಿಯದ್ದಿತ್ತು ಅದು ಉಳಿದವರದ್ದು ಯಾರು ಅಂತ ಹೇಳುವುದಿಲ್ಲ ಅವರು ಶಚಿಯ ಅಂಶ ಇತ್ತು ಸಂಜಜ್ಞೆ ಅಂತಾರೆ ಸಂಜಜ್ಞೆ ಅಂದರೆ ಶಾಸ್ತ್ರೀಯವಾಗಿ ಇದಕ್ಕೊಂದು ಬೇರೆ ಅರ್ಥ ಇದೆ ನಿಜವಾಗಿ ಜಜ್ಞೆ ಅಂತಂದ್ರೆ ನಾವು ಕನ್ನಡದಲ್ಲಿ ಹುಟ್ಟಿದಳು ಅಂತ ಅರ್ಥ ಹೇಳುತ್ತೇವೆ ಸಂಸ್ಕೃತದಲ್ಲಿ ಹುಟ್ಟಿದಳು ಅಂತ ಒಂದು ಶಬ್ದವೇ ಇಲ್ಲ ನಿಜವಾಗಿ ಜನನ ಅನ್ನೋದು ದೇವತೆಗಳಿಗಾಗುವಾಗ ಬಹಳ ಸಾರ್ಥಕವಾಗಿಬಿಡುತ್ತೆ ಜನನ ಅಂದ್ರೆ ಅಭಿವ್ಯಕ್ತಿ ಜನಿ ಪ್ರಾದುರ್ಭಾವೆ ದೇವತೆಗಳು ಭೂಮಿಯಲ್ಲಿ ಪ್ರಾದುರ್ಭವಿಸಿದರು ಅಂತ ಅದರಿಂದ ಅದು ಕೂಡ ಯಾಕೆ ಪ್ರಾದುರ್ಭವಿಸಿದಳು ದ್ರೌಪದಿ ದ್ರೌಪದಿ ಭೂಮಿಯಲ್ಲಿ ಬರಲಿಕ್ಕೆ ಕಾರಣ ಏನು ನಾವು ಭೂಮಿಯಲ್ಲಿ ಬರಲಿಕ್ಕೆ ನಮ್ಮ ಪ್ರಾರಬ್ಧ ಕರ್ಮಗಳು ಕಾರಣ ಇತ್ತು ಯಾವ್ಯಾವುದೋ ಹಿಂದೆ ಮಾಡಿರತಕ್ಕಂಥ ಪಾಪ ಅಥವಾ ಪುಣ್ಯ ಅದನ್ನು ತೊಳ್ಕೊಂಡೋ ಪಡ್ಕೊಂಡೋ ಕಳ್ಕೊಂಡೋ ಮತ್ತು ಪುನಃ ಒಂದಿಷ್ಟು ಪಾಪವನ್ನೋ ಪುಣ್ಯವನ್ನೋ ಮಾಡಿ ಹೋಗುವುದಕ್ಕೋಸ್ಕರ ಬರ್ತೇವೆ ಅಂದರೆ ಅಂಥ ಪಾಪದ ಒಂದು ಅನುಭವಿಸಲಿಕ್ಕೋಸ್ಕರ ಬಂದವಳಲ್ಲ ಅವಳು ದೇವತೆಗಳೆಲ್ಲ ಅಪರೋಕ್ಷ ಜ್ಞಾನಿಗಳು ಆದರೂ ಅವರಿಗೆ ಪ್ರಾರಬ್ಧ ಕರ್ಮದ ಲೇಷ ಇದೆ ಅಂದರೆ ಪಾಪ ಪ್ರಾರಬ್ಧಗಳೇನು ಇರೋದಿಲ್ಲ ಅಂತ ವಿಶೇಷವಾಗಿ ಆದರೂ ದ್ರೌಪದಿ ಭೂಮಿ ಯಾಕೆ ಬಂದ್ಲು ಇಷ್ಟೆಲ್ಲ ಕಷ್ಟಪಟ್ಟು ಏನೇನೋ ರಾಕ್ಷಸು ಇವಳು ಅಪಹಾರ ಆದದ್ದು ಸಭೆಯಲ್ಲಿ ತಂದು ಮಾನಭಂಗ ಇಂತಹ ಭಯಾನಕವಾದ ಒಬ್ಬ ಸಾಮಾನ್ಯ ಸ್ತ್ರೀಯು ಪಡೆದಂತಹ ಪಾಡುಗಳನ್ನೆಲ್ಲ ಪಟ್ಟು ಇಷ್ಟೆಲ್ಲ ಒದ್ದಾಟ ಯಾಕೆಂದ್ರೆ ಅದಕ್ಕೆ ಸಂಜಜ್ಞೆ ಅಂತ ಅವರು ಪ್ರಾರಂಭದಲ್ಲೇ ಹೇಳ್ತಾರೆ ನೋಡಿ ಸಂ ಅಂದ್ರೆ ಇದೊಂದು ಶಾಸ್ತ್ರೀಯವಾಗಿ ಇದನ್ನ ಪ್ರಾಚೀನ ವ್ಯಾಖ್ಯಾನಕಾರ ಎಲ್ಲರೂ ಹೇಳ್ತಾರೆ ಸಂ ಅಂತ ಎಲ್ಲಿ ಬಂತೋ ಇದನ್ನ ಬ್ರಹ್ಮ ದೇವಾನಾಂ ಪ್ರಥಮ ಸಂ ಬಭೂವ ಅಂತ ಉಪನಿಷತ್ನಲ್ಲಿ ತ್ರೈವಿಕರಿ ಮಾರ್ಯ ದಾಸರು ಬಾಯ್ಬಿಟ್ಟು ಹೇಳ್ತಾರೆ ಬ್ರಹ್ಮ ದೇವಾನಾಂ ಪ್ರಥಮ ಸಂಭವ ದೇವತೆಗಳಲ್ಲಿ ಮೊದಲನೆಯವನಾಗಿ ಬ್ರಹ್ಮ ಹುಟ್ಟಿದ ಅಲ್ಲ ಹುಟ್ಟಿದ ಅಂದ್ರೆ ಯಾರಿಂದ ಹುಟ್ಟಿದ ಅಂತ ಹೇಳೋದು ಬೇಡವಾ ಸುಮ್ಮನೆ ಹುಟ್ಟಿದ ಅಂದ್ರೆ ಅದು ಹೇಳಿದ್ದಾರೆ ಅಂದ್ರೆ ಎಲ್ಲ ಸಂಭೂವ ವಿಷ್ಣೋರ್ಬಭೂವೇತ್ಯರ್ಥ ಅಕಯ ಪ್ರವಿ ಸಂಭೂವ ಸಖಹಾಹ ವಿಷ್ಣುವಾಚಕಾಹ ಇತ್ಯ ವಿಧಾನ ಸಂ ಅನ್ನೋದಕ್ಕೆ ವಿಷ್ಣು ಅಂತ ಅರ್ಥ ವೈದಿಕ ಕೋಶದಲ್ಲಿ ಏಕಾಕ್ಷರ ಕೋಶದಲ್ಲಿ ಅದರಿಂದ ಸಂಭಭೂವ ಅಂದ್ರೆ ವಿಷ್ಣು ಪುತ್ರನಾಗಿ ಬ್ರಹ್ಮ ಹುಟ್ಟಿದ ಅಂತ ಅರ್ಥ ನಿಮ್ಗೆ ಅರ್ಥ ಆಗದಿದ್ದು ನಾ ಏನು ಮಾಡಬೇಕು ಅಂತಾರೆ ಅವರು ಹಾಗೆ ಸಂಜಜ್ಞೆ ಅಂತ ಭಗವತ್ ಸಂಕಲ್ಪದಿಂದ ಈ ಭೂಮಿಯಲ್ಲಿ ಬಂದು ದುಷ್ಟ ಸಂಹಾರಕ್ಕೋಸ್ಕರ ಅವಳು ಪ್ರಧಾನ ಅಂಗವಾಗಿ
ವಾಯುದೇವರ ಜೊತೆಗೆ ದುಷ್ಟಸಂಹಾರಕ್ಕೋಸ್ಕರ ಭಗವತ್ ಸಂಕಲ್ಪದಿಂದ ಭೂಮಿಗೆ ಬಂದ್ರು ಹೊರತು ತಾನು ಏನೋ ಒಂದು ಪಾಪ ಪ್ರಾರಬ್ಧವನ್ನು ಅನುಭವಿಸಲಿಕ್ಕೋಸ್ಕರ ಬಂದದ್ದಲ್ಲ. ಅದರಿಂದ ಸಂಜಜ್ಞೆ, ಸಂಜಜ್ಞೆ ಅಂದ್ರೆ ಭಗವತ್ ಸಂಕಲ್ಪದಿಂದ ಭೂಮಿಗಿಳಿದು ಬಂದವಳು, ಭಗವತ್ ಸೇವೆಗೋಸ್ಕರ ಬಂದವಳು, ಪಾಪ ಪ್ರಾರಬ್ಧವನ್ನ ಅನುಭವಿಸಲಿಕ್ಕೋಸ್ಕರ ಬಂದವಳಲ್ಲ. ಹೀಗೆ ದ್ರೌಪದೀತ್ವಥ ಸಂಜಜ್ಞೆ ಶಚಿಭಾಗಾತ್ ಅನಿಂದಿತ. ದ್ರೌಪದಿಯ ವಿಷಯ ಬಂದಾಗೆಲ್ಲ ವೇದವ್ಯಾಸರು ಒಂದು ಕೆಲವು ಸಂಗತಿಗಳನ್ನು ಮೈಮರೆತು ಹೇಳ್ತಾರೆ. ದ್ರೌಪದಿಯಂಥ ಸುಂದರಿ ಆ ಕಾಲದಲ್ಲೇ ಪ್ರಪಂಚದಲ್ಲಿ ಇನ್ನೊಬ್ಬಳಿರಲಿಲ್ಲ. ರುಕ್ಮಿಣಿ ಸತ್ಯ ಮಹಾದೇವರನ್ನು ಬಿಟ್ಟುಬಿಡಿ, ಮನುಷ್ಯ ಲೋಕದಲ್ಲಿ ಬೇರೆ ಯಾವನೇ ಒಬ್ಬ ಆ ಕಾಲದಲ್ಲೇ ದ್ರೌಪದಿಯಂಥ ಒಬ್ಬ ಸುಂದರಿ ಆ ಕಾಲದಲ್ಲಿ ಇರಲಿಲ್ಲ. ಹಾಗಾಗಿ ಪ್ರತಿಯೊಬ್ಬನೂ ಕೂಡ ದ್ರೌಪದಿಯನ್ನು ಅಪಹಾರ ಮಾಡಿ ಜೀವನದಲ್ಲಿ ಅವಳು ಪಡಬಾರದ ಪಾಡು ಪಡಲಿಕ್ಕೆ ಒಂದು ಕಾರಣ ಆಕೆಯ ಅನನ್ಯವಾದ ಸೌಂದರ್ಯ. ಅದನ್ನು ಎಲ್ಲಿ ಎಲ್ಲಿ ದ್ರೌಪದಿಯ ವಿಷಯ ಬಂತೋ ಅಲ್ಲೆಲ್ಲ ಈ ದ್ರೌಪದಿಯ ಒಂದು ರೂಪದ ಚಿತ್ರಣವನ್ನು ಕೊಡದೇ ಬಿಡೋದಿಲ್ಲ ಅವರು, ಬರೇ ದ್ರೌಪದಿಯಿಂದ ಇಷ್ಟೇ ಹೇಳಿದ್ರು ವ್ಯಾಸರು. ಪಂಡಿತಾಚ ದರ್ಶನೀಯ ಪಂಡಿತಾಚ ಪತಿವ್ರತ ಅಂತ ಅವ್ರು ಹೇಳುವಾಗ ದರ್ಶನೀಯ ಪಂಡಿತಾಚ ಪತಿವ್ರತ ಮೂರು ವಿಶೇಷಣ ಅಲ್ಲಿ ಮುಗಿದೋಯ್ತು. ಅತ್ಯಂತ ಸುಂದರಿ, ಅತಿ ದೊಡ್ಡ ವಿದುಷಿ, ಅತ್ಯಂತ ಪತಿವ್ರತೆ ಅಂತ ಮೂರು ಶಬ್ದಗಳನ್ನು ಹೇಳ್ತಾರೆ. ದರ್ಶನೀಯ ಪತಿ ಪಂಡಿತಾಚ ಪತಿವ್ರತ ಅಂತ. ಹಾಗೆ ಇಲ್ಲಿ ಹೇಳ್ತಾರೆ ದ್ರೌಪದಿ ಭೂಮಿಯಲ್ಲಿ ಅವತರಿಸಿದ್ಲು ಭಗವಂತನ ಸಂಕಲ್ಪ ಅಸುರ ಸಂಹಾರಕ್ಕೆ ವಾಯುದೇವರಿಗೆ ನೆರವಾಗಬೇಕು ಅಂತ ಭೂಮಿಯಲ್ಲಿ ಅವತರಿಸಿದ್ಲು. ಅವಳಲ್ಲಿ ದ್ರೌಪದಿಯಲ್ಲಿ ವಾಯುದೇವರ ಪತ್ನಿಯಾದ ಭಾರತಿ ಮಾತ್ರ ಅಲ್ಲ ಶಚಿ ಭಾಗವೂ ಇತ್ತು ಅಂತ ಆಯ್ತು. ಇಂದ್ರ ಪತ್ನಿಯಾಗಿರತಕ್ಕಂಥ ಶಚಿ ಅಂಶವಿತ್ತು. ಇನ್ಯಾರ್ಯಾರಿದ್ರು ಅನ್ನೋದನ್ನ ಮುಂದೆ ನೋಡೋಣ. ಅವಳನ್ನು ಅಷ್ಟು ಹೇಳಿದ ತಕ್ಷಣ ಅವತಾರದ ಕಥೆ ಹೇಳುವಾಗ ನಾತಿಹ್ರಸ್ವ ನಮಹತಿ ನೀಲೋತ್ಪಲ ಸುಗಂಧಿನಿ ಅಂತಾರೆ. ಇದು ಇದು ತುಂಬಾ ಕಡೆ ಬರುತ್ತೆ ಈ ಮಾತು. ದ್ರೌಪದಿ ನೀಲೋತ್ಪಲ ಸುಗಂಧಿನಿ ಅಂತ ತಾವರೆ ಅರಳಿದಾಗ, ತಾವರೆ ಅರಳಿದಾಗ ಆ ಸರೋವರದ ಹತ್ರ, ಈಗ ಸರೋವರಗಳೇ ಇಲ್ಲ, ಅವೆಲ್ಲ ಹೂ ನೀರು ತುಂಬಿ ಮಣ್ಣು ತುಂಬಿ ಸರೋವರಗಳೇ ಹೋಗಿದ್ದಾವೆ. ಸರೋವರ ಇದ್ರೆ ತಾವರೆ ಇಲ್ಲ, ಅದನ್ನು ತಾವರೆಯ ಕಂಪ್ ಹೇಗಿರುತ್ತೆ ಅನ್ನೋದೇ ನಮ್ಮ ಹುಡುಗರಿಗೆ ಗೊತ್ತಿಲ್ಲ. ತಾವರೆಯ ಕೊಳದಲ್ಲಿ ಹೋಗಿ ಕೂತ್ರೆ ಏನು ಒಂದು ಕಂಪು ಮೂಗಿಗೆ ಬಡಿಯುತ್ತೆ, ಅಂಥ ಕಂಪಂತೆ ಅವಳ ಮೈ. ನೀಲೋತ್ಪಲ ಸುಗಂಧಿನಿ ಅಂತಂದ್ರು ತಾವರೆಯ ಹೂ ಅರಳಿದಾಗ ಏನು ಮೂಗಿಗೆ ಸೌಗಂಧ್ಯ ಬಡಿಯುತ್ತೆ. ಹಾಗೆ ದ್ರೌಪದಿ ಇದ್ದರೆ ಆಸುಪಾಸಿನಲ್ಲೇ ಆ ಗಾಳಿಯಲ್ಲಿ ಅಂತಹ ಒಂದು ಸುಗಂಧ ಅಂತ. ಏನು ಆಶ್ಚರ್ಯ ಅಲ್ಲ, ಈಗ ನಮ್ಮದು ದುರ್ಗಂಧ ಬರುತ್ತೆ, ಅವಳು ಸುಗಂಧ ಬರ್ತಿತ್ತು ಅಷ್ಟೇ. ಈಗ ಮೈಯಿಂದ ಏನೋ ಬರುತ್ತಲ್ಲ ಗಂಧ, ಕೆಲವರು ಹತ್ರ ಕೂತರೆ ಪಕ್ಕದ ಕುರ್ಚಿಯಲ್ಲಿ ಕೂಡ್ಲಿಕ್ಕೆ ಆಗೋದು, ಅಷ್ಟು ಸುಗಂಧ ಹೊಡಿತಾ ಇರ್ತದೆ. ದುರ್ಗಂಧ ಬರಬಹುದಂತೆ, ಒಳ್ಳೆ ದೇಹದಿಂದ ಸುಗಂಧ ಯಾಕೆ ಬರಬಾರದು? ಅಂತೂ ಆಸುಪಾಸಿನಲ್ಲಿ ಕೂತವರಿಗೆಲ್ಲ ಒಂದು ಹೂವು ಒಳಗಾಗ ಬರುವಂತಹ ಸೌಗಂಧ್ಯ ಪದ್ಮಿನಿ ಜಾತಿಯ ಸ್ತ್ರೀಯರಲ್ಲಿ ಅವರು ಪದ್ಮಗಂಧಿನಿಯರು ಅಂತ ಹೇಳ್ತಿದ್ದೆ. ಲಕ್ಷಣಶಾಸ್ತ್ರ ಹೇಳ್ತಾರೆ ಅವರ ಮೈಯಲ್ಲಿ ಅಂತಹ ಒಂದು ಕಂಪ ಇತ್ತು. ಹಾಗೆ ನೀಲೋತ್ಪಲ ಸುಗಂಧಿನಿ ನಾದಿಹ್ರಸ್ವ ನಮಹತಿ. ಹೆಣ್ಣು ನೋಡಿ, ಗಂಡು ಸುಮಾರು 7 ಅಡಿ ಎತ್ತರ ಇದ್ರೂ ಕೂಡ ಅದೇನು ಅಸಹ್ಯ ಅನಿಸುವುದಿಲ್ಲ. ಆದ್ರೆ ಒಂದು ಹೆಣ್ಣು 7 ಅಡಿ ಎತ್ತರ ಇದ್ರೆ ಬಹಳ ಪಚೀತಿ, ಹಾಗೆ 4.5 ಅಡಿ ಇದ್ರೂ ಪಚೀತಿ. ಅದರಿಂದ ತೀರ ಕೊಳ್ಳುವ ತೀರ ಎತ್ತರ ಬೆಳೆದ್ಬಿಟ್ರೆ, ಗಂಡಿಸಿ ಗಂಡಿಗಿಂತ 2 ಇಂಚ್ ದೊಡ್ಡದಾಗಿ ಬೆಳೆದ್ಬಿಟ್ರೆ ಅದು ಕಷ್ಟ. ಅದರಿಂದ ಹೆಣ್ಣು ತೀರ ಎತ್ತರವೂ ಇರಬಾರದು, ತೀರ ಕೊಳ್ಳ ಇರಬಾರದು, ಅದು ಒಂದು ಮಧ್ಯ ಪ್ರಮಾಣದ ಹೆಣ್ಣಿನ ಪ್ರಮಾಣ. ನಾತಿ ಹ್ರಸ್ವ ನಮಹತಿ, ತೀರ ಕುಳ್ಳಿಯೂ ಅಲ್ಲ, ತೀರ ಎತ್ತರವೂ ಅಲ್ಲ, ಒಂದು ಮಧ್ಯ ಪ್ರಮಾಣದಲ್ಲಿದ್ದಂತೆ. ಆಮೇಲೆ ಅದೇ ನೀಲೋತ್ಪಲ ಸುಗಂಧಿನಿ ಪದ್ಮಾಯತಾಕ್ಷಿ ಸುಶ್ರೋಣಿ ಸ್ವಸಿತಂಚಿತ ಮೂರ್ಧಜ. ಪದ್ಮಾಯತಾಕ್ಷಿ ಮೈಯೆಲ್ಲ ತಾವರೆಯ ಕಂಪು, ಕಣ್ಣು ನೋಡಿದ್ರೆ ತಾವರೆಯ ಹೆಸರಿನಂತೆ ಅರಳುದಾವರೆಯ ಕಣ್ಣು, ಅಂಥ ನೀಲ ಸ್ವಸಿತ ಅಂಚಿತ ಮೂರ್ಧಜ. ದ್ರೌಪದಿ ನಿಂತರೆ ಅವಳ ಹೆರಳು ಬಿಚ್ಚಿದರೆ ಕಾಲಗಂಟಿಗಿಂತ ಕೆಳಗಿನ ತನಕ ಬರ್ತದೆ, ನೆಲ ಮುಟ್ಟುತ್ತಿತ್ತಂತೆ. ಅಂಥ ದೀರ್ಘವಾದ ನೀಳ ಕೇಶ ಮತ್ತು ಕಪ್ಪು ಕೇಶ, ಕೂದಲು ಕಪ್ಪು ಸೌಂದರ್ಯದ ಲಕ್ಷಣ, ಕೆಂಚು ಕೂದಲು ವ್ಯಕ್ತಿಯ ಸೌಂದರ್ಯವನ್ನು ಕೆಡಿಸಿಬಿಡುತ್ತೆ. ಹಾಗಾಗಿ ಸ್ವಸಿತ ಅಂಚಿತ ಎಲ್ಲರೂ ಅದನ್ನು ನೋಡಿ ಮೆಚ್ಚಿ ಹೊಗಳೋರ, ಬರೀ ಅವಳು ಕೂದಲು ಅಂತ ನೋಡ್ಬೇಕ್ರಿ, ಏನು ಎಷ್ಟು ಉದ್ದ ಅದು ನಿಂತರೆ ನೆಲಕ್ಕೆ ಮುಟ್ಟುತ್ತೆ, ಅಂಥ ಗುಂಗುರು ಕೂದಲಿನ ಸುಂದರಿ. ಅದು ಇದು ಅಂತ ಕಡೆ ಹೇಳುದಿಲ್ಲ ಅವರು. ಸರ್ವ ಲಕ್ಷಣ ಸಂಪೂರ್ಣ ವೈಡೂರ್ಯ ಮಣಿ ಸನ್ನಿಭ, ಇದು ಎಲ್ಲಾ ಲಕ್ಷಣಗಳು. ಒಂದು ಹೆಣ್ಣು ಸುಂದರಿ ಅಂತ ಹೇಳಬೇಕಾದ್ರೆ ಏನೇನು ಲಕ್ಷಣಗಳು ಬೇಕೋ ಅದು ಪೂರ್ಣ ಲಕ್ಷಣದ ಒಂದು ಎಕ್ಸಾಂಪಲ್, ಮಾದರಿಯಾಗಿದ್ದಂತೆ ದ್ರೌಪದಿ, ಸೌಂದರ್ಯದ ಖನಿ. ಆದರೆ
ಇವತ್ತಿರುವವನಿಗೆ ಸ್ವಲ್ಪ ಗಾಬರಿ ಆಗುವಂತ ಒಂದು ಸಂಧಿ ಹೇಳ್ತಾರೆ, ವೈಡೂರ್ಯ ಮಣಿ ಸನ್ನಿಭ ಅಂತ. ವೈಡೂರ್ಯ ಮಣಿ ಅಂದ್ರೆ ಕಪ್ಪು ಮಣಿ, ಬ್ಲ್ಯಾಕ್ ಸ್ಟೋನ್. ಕಪ್ಪು ಮಣಿಯಂತೆ ಮೈಯಿತ್ತು ಅಂದ್ರೆ ಕೃಷ್ಣ ಅಂತ ಅವಳ ಹೆಸರು ನೋಡಿ. ಅವಳು ಬೆಳ್ಳಗಿರ್ಲಿಲ್ಲ, ಕಪ್ಪಿದ್ಲು. ದ್ರೌಪದಿ, ಅದು ಬಹಳ ಪ್ರಸಿದ್ಧ ಮಹಾಭಾರತ, ಅನೇಕ ಬಾರಿ ಹೇಳ್ತಾರೆ. ದ್ರೌಪದಿ ಅವಳ ಸ್ಕಿನ್ ಕಾಂಪ್ಲೆಕ್ಸ್ ಬೆಳ್ಳಗಿರಲಿಲ್ಲ. ಹಿಂದಿನ ಕಾಲದಲ್ಲಿ ಬೆಳ್ಳಗಿರುವುದು ಸೌಂದರ್ಯ ಅಲ್ಲ ಅಂತ ತಿಳ್ಕೊಂಡಿದ್ರು. ಬಿಳಿ ಅಲ್ಲ, ಬೆಳ್ಳಗಿದ್ರೆ ಏನು ಪಾಂಡುರಾಜ, ಬೆಳ್ಳಗಿದ್ದ ಅದಕ್ಕೆ ಅವನಿಗೆ ಪಾಂಡುರೋಗ ಹಿಡಿದಿತ್ತು ಅಂದಿದ್ದು. ಅನೀಮಿಕ್ ಅಂತ, ಬೆಳ್ಳಗಿರುವುದು ಅಂದ್ರೆ ರಕ್ತ ಛಾಯೆ ಇಲ್ಲದೆ ಇರುವುದು ಅಂತ. ಯಾರಲ್ಲಿ ರಕ್ತ ಛಾಯೆ ಇದೆ ಅವರು ಕಪ್ಪಿರ್ತಾರೆ. ಕಪ್ಪು ಅಂದ್ರೆ ನಮಗೇನಾಗೋದು ಗೊತ್ತಾ, ಕಪ್ಪು ಅಂದ್ರೆ ನಮ್ಮ ಪಕ್ಕ ಕಣ್ಣಿಗೆ ಕಾಣೋದು. ಕಪ್ಪು ಅಂದ್ರೆ ನೀಗ್ರೋಗಳಿದ್ದಾರಲ್ಲ, ಈಗ ಆ ನಿಗ್ಗರ್ ಕಲರು, ಅಥವಾ ನಮ್ಮ ಮನೆಯಲ್ಲೇ ಅಡಿಗೆ ಆದ್ಮೇಲೆ ಹೆಣ್ಮಕ್ಳು ಅಡಿಗೆ ಕೋಣೆಯಲ್ಲ, ಈಗ ಸ್ಟವ್ ಇಲ್ಲದ ಹಿಂದೆ ಒಲೆಯಲ್ಲಿ ಕೆಂಡಕ್ಕೆ ನೀರು ಹಾಕಿದ್ಮೇಲೆ ಒಂದು ಬಣ್ಣ ಇದೆಯಲ್ಲ, ಆ ಕಪ್ಪಲ್ಲ. ಕೃಷ್ಣನೂ ಕಪ್ಪಲ್ವಾ? ಕೃಷ್ಣನಿಗಿಂತ ಚಂದದವರು ಯಾರಿದ್ರು ಆ ಕಾಲದಲ್ಲಿ? ಕೃಷ್ಣನು ಕೃಷ್ಣ ಅಂತ ಹೆಸರು ಅವರಿಗೆ. ದ್ರೌಪದಿಗೆ ಕೃಷ್ಣ ಅಂತ ಹೆಸರು. ಕೃಷ್ಣನು ಕಪ್ಪಿದ್ದ, ಅದರಿಂದಲೇ ಚಂದ ಇದ್ದ. ಬೆಳ್ಳಗಿರಲಿಲ್ಲ ಕೃಷ್ಣ, ಬಲರಾಮ್ ಬೆಳ್ಳಗಿದ್ದ, ಅವನನ್ನು ಚಂದ ಅಂತ ಯಾರು ಹೇಳಲಿಲ್ಲ. ಕೃಷ್ಣ ಕಪ್ಪು ಅಂದ್ರೆ ಅದು ಇಜ್ಜಿಲ್ನ ಕಪ್ಪಲ್ಲ. ಕಪ್ಪು ಅನ್ನೋದಕ್ಕೆ ನಾನಾ ವಿಧವಾದ, ಮೈ ಬಣ್ಣದಲ್ಲಿ ಒಂದು ಕಪ್ಪು ಅಂತಂದ್ರೆ ಎಣ್ಣೆಗಪ್ಪು ಅಂತ ಹೇಳ್ತೇವೆ ನಾವು. ರಕ್ತ ಛಾಯೆ ಇರತಕ್ಕ ನಸು ಬಿಳಿ ನಸು ಕೆಂಪು ಸೇರಿದ ನಸುಗಪ್ಪು, ಹೊರತು ತೀರ ಬೆಳ್ಳಗೆ ಇದ್ರೆ ಅನೀಮಿಕ್, ರಕ್ತ ಛಾಯೆ ಇಲ್ಲ ಅಂತ ಅರ್ಥ. ಹಾಗಾಗಿ ಅವಳು ಮಾಡಿ ಅದಕ್ಕೆ ದೃಷ್ಟಾಂತ ಕೊಟ್ಟರು. ಅದು ಹೇಳುವಾಗ ಅವರು ವೈಡೂರ್ಯ ಮಣಿ ಸನ್ನಿಭ ಅಂತ. ವೈಡೂರ್ಯ ಮಣಿ ಕಪ್ಪಿರುತ್ತೆ, ಕಪ್ಪಿದ್ರೆ ನೋಡ್ಲಿಕ್ಕೆ ಅದರ ಆ ಹೊಳಪು ಆಕರ್ಷವಾಗಿರ್ತದೆ. ಕಪ್ಪಿನಲ್ಲೂ ಒಂದು ಚೆಲುವಿದೆ. ಆದ್ದರಿಂದ ಅಂಥ ಕಪ್ಪು ಬಣ್ಣದ ದ್ರೌಪದಿ ಅತ್ಯಂತ ಸುಂದರಿಯಾಗಿದ್ಲು ಅಂತ. ಪ್ರಾಯ ಹಿಂದಿನ ಕಾಲದಲ್ಲಿ, ಈಗ ನೋಡಿ ಬಿಳಿ ಅಂತ ಅನ್ನೋದನ್ನು ಬಹಳ ಜನ ಇಷ್ಟಪಡ್ತಾರೆ, ಬಿಳಿ ಹುಡುಗ ಬಿಳಿ ಹುಡುಗಿ ಆಗಬೇಕು ಅಂತ. ಆದರೆ ಹಿಂದೆ ಹಾಗಿರ್ತಿರ್ಲಿಲ್ಲ ಅಂತ ಕಾಣುತ್ತೆ. ಇದನ್ನೆಲ್ಲ ಪ್ರಾಚೀನ ವರ್ಣನೆ ನೋಡಿದರೆ ಬಿಳಿ ಚಂದ ಅಂತ ಯಾವಾಗ ಬಂದಿರಬೇಕು ನಮಗೆ? ಪ್ರಾಯ ಬ್ರಿಟಿಷರು ನಮ್ಮನ್ನು ಆಳಿದ ಮೇಲೆ, ಬಿಳಿಯರು ಆಳಿದ ಮೇಲೆ, ಓಹೋ ನಮ್ಮನ್ನು ಆಳುವವರ ಬಣ್ಣ ಅದೇ ಚಂದ ಅನ್ನೋ ಭ್ರಮೆ ಬಂದಿರಬೇಕು. ಅದು ಇನ್ನೂ ನಮಗೆ ಬೌದ್ಧಿಕವಾಗಿ ಸ್ವಾತಂತ್ರ್ಯ ಬರಲಿಲ್ಲ, ಅಂದ ಬಿಳಿಯರ ಪ್ರಭಾವ ಇನ್ನೂ ಹೋಗಲಿಲ್ಲ. ಆದ್ದರಿಂದ ಬಿಳಿ ಅನ್ನೋದು ತುಂಬ ಬಿಳಿ ಇದ್ರೆ, ಹೆಚ್ಚು ಬಿಳಿ ಇದ್ದಷ್ಟು ಚಂದ ಅಂತ. ಆದರೆ ಯಾವುದು ಒಂದು ಯಾವುದು ಯಾವಾಗ ಎಲ್ಲಿ ಇರಬೇಕೋ ಅದು ಬಿಳಿಯೂ ಚಂದ ಕಪ್ಪು ಚಂದ. ಆದರೆ ಅದು ಕೆಲವು ಸ್ಥಾನಗಳಿದೆ. ಈಗ ಬಿಳಿ ಚಂದ ಅಂತ ಕೂದಲು ಬಿಳಿ ಆದರೆ ಚಂದವೋ? ಕಪ್ಪು ಚಂದ ಅಂತ ಹಲ್ಲು ಕಪ್ಪಾದರೆ ಚಂದವೋ? ಹಾಗಲ್ಲ. ಅದು ಅಂದರೆ ಒಂದೊಂದು ಒಂದೊಂದು ರೀತಿ. ಅದು ಕೆಲವು ಬಿಳಿ ಇದ್ರೆ ಚಂದ, ಕೆಲವು ಕಪ್ಪಿದ್ರೆ ಚಂದ. ಬರೇ ಬಿಳಿ ಚಂದ ಅನ್ನೋದು ಮೂರ್ಖತನ, ಬರೇ ಕಪ್ಪು ಚಂದ ಅನ್ನೋದು ಮೂರ್ಖತನ. ಅಂದ್ರೆ ಎಲ್ಲ ವರ್ಣಗಳು ಪ್ರಪೋರ್ಷನೇಟ್ ಆಗಿ ಇದ್ದಂಥ ಒಂದು ಪೂರ್ಣವಾದ ಸರ್ವಲಕ್ಷಣ ಸಂಪೂರ್ಣ ಅಂತ ಅಂದ್ಬಿಟ್ರು. ಒಂದು ಹೆಣ್ಣಿಗೆ ಏನು ಸೌಂದರ್ಯದ ಲಕ್ಷಣಗಳಿವೆ ಅದು ಎಲ್ಲ ಲಕ್ಷಣಗಳಿಂದ ಪೂರ್ಣವಾದ ರೂಪ. ಯಾಕಂದ್ರೆ ಎತ್ತರ ರೂಪಂ ತತ್ರ ಗುಣ ಅಂತ ಆಚಾರ ಒಂದು ಮಾತು ಹೇಳ್ತಾರೆ. ದೇಹದ ರೂಪಕ್ಕೂ ಅವನ ಗುಣಕ್ಕೂ ಸಂಬಂಧ ಇದೆ. ಸಹಜವಾದ ರೂಪಕ್ಕೆ ಬೇರೆ ಬಂದ ರೂಪ, ಸಹಜವಾದಂತಹ ಜೀವದ ಸ್ವರೂಪದ ರೂಪ ಉಂಟಲ್ಲ, ಅದಕ್ಕೂ ಗುಣಗಳಿಗೂ ಸಂಬಂಧ ಇದೆ. ಹೆಚ್ಚು ಗುಣವಂತಿಕೆ ಇದ್ದಾಗ ಹೆಚ್ಚು ರೂಪವಂತಿಕೆ ಇರುತ್ತೆ. ದುರ್ಗುಣ ಮತ್ತು ಕುರೂಪಕ್ಕೆ ಸಂಬಂಧ. ಅದನ್ನೇ ರಾಕ್ಷಸರು ದೈತ್ಯರು ಅವರು ದುರ್ಗುಣದವರು, ಅವರನ್ನು ಯಾವಾಗಲೂ ನಾವು ಕುರೂಪದಿಂದಲೇ ಕಲ್ಪನೆ ಮಾಡ್ತೇವೆ. ಅಂದ ರೂಪಕ್ಕೂ ಗುಣಕ್ಕೂ, ದುರ್ಗುಣಕ್ಕೂ ಕುರೂಪಕ್ಕೂ ಒಂದು ಸಂಬಂಧ ಇದೆ. ಮೂಲತಃ ಮನುಷ್ಯರಲ್ಲಿ ಅದು ಪೂರ್ತಿ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಯಾವುದು ರೂಪವೋ ಯಾವುದು ರೂಪವೋ ಯಾವುದು ದುರ್ಗುಣವೋ ಯಾವುದು ಸುಗುಣವೋ ತೀರ್ಮಾನ ಮಾಡಲಿಕ್ಕೆ ಆಗದಷ್ಟು ಮನುಷ್ಯರಲ್ಲಿ ಕಲಬೆರಕೆಯಾಗಿಬಿಟ್ಟಿದೆ. ಇಲ್ಲಿ ಪೂರ್ತಿ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಆದರೆ ದೇವತೆಗಳಲ್ಲಿ ರೂಪವಂತಿಕೆ ಇದೆ, ಗುಣವಂತಿಕೆ ಇದೆ. ತಾಮಸರಲ್ಲಿ ದುರ್ಗುಣ ಇದೆ, ಕುರೂಪ ಇದೆ. ಮನುಷ್ಯರಲ್ಲಿ ಎರಡು ಬೆರೆತು ಹೋಗಿದೆ. ಆದ್ದರಿಂದ ಜಜ್ಮೆಂಟೇ ಮಾಡಲಿಕ್ಕೆ ಸಾಧ್ಯದಷ್ಟು ಕಲಬೆರಕೆಯಾಗಿದೆ. ನಮ್ಮದು ಕಲಬೆರಕೆಯ ಯುಗ. ಭಗವಂತ ಎಂದೋ ಮನುಷ್ಯರಲ್ಲಿ ಇದನ್ನು ಕಲಬೆರಕೆ ಮಾಡಿಬಿಟ್ಟಿದ್ದಾನೆ. ಅಂತಹ ದ್ರೌಪದಿ ಭೂಮಿಯಲ್ಲಿ ಅವತರಿಸಿದಳು ಅಂತ ಒಂದು ಎರಡು ಮೂರು ಶ್ಲೋಕದಲ್ಲಿ ದ್ರೌಪದಿಯ ಜನರದ ಇತಿವೃತ್ತವನ್ನು ಮೊದಲು ಹೇಳಿಬಿಡ್ತಾರೆ. ಆಮೇಲೆ ದ್ರೌಪದಿಯ ಕಥೆ ಪ್ರಾರಂಭ ಆಗುವುದು ಪಾಂಡವರ ಸ್ವಯಂವರದಷ್ಟು ಸ್ವಲ್ಪ ಮುಂಚೆ. ದ್ರೌಪದಿ ಭೂಮಿಯಲ್ಲಿ ಹೇಗೆ ಅವತರಿಸಿದಳು ಮತ್ತು ಯಾಕೆ ಅವತರಿಸಿದಳು, ಇದಕ್ಕೆ ಒಂದು ಹಿನ್ನೆಲೆ ಬಹಳ ವಿಚಿತ್ರ ನೋಡಿ. ಪಾಂಡವರಿಗೆ ಸುಮಾರು 25 ವರ್ಷ ಆಗುವ ತನಕವೂ ದ್ರೌಪದಿ ಹುಟ್ಟಿರಲಿಲ್ಲ. ಪಾಂಡವರಿಗೆ ದ್ರೋಣಾಚಾರ್ಯರ ಹತ್ರ ಶಿಕ್ಷಣ ಆಯಿತು, ಶಸ್ತ್ರಾಭ್ಯಾಸ ಮಾಡಿದರು,
ದ್ರೋಣಾಚಾರ್ಯರು ತನ್ನಲ್ಲಿರತಕ್ಕಂಥ ವಿಶ್ವಾಮ ಪರಶುರಾಮನಿಂದ ಕಲಿತಿರತಕ್ಕಂಥ ಅಪೂರ್ವ ಅಸ್ತ್ರಗಳನ್ನೆಲ್ಲ ಬ್ರಹ್ಮಾಸ್ತ್ರಾದಿಗಳನ್ನೆಲ್ಲ ಪಾಂಡವರಿಗೆ ಹೇಳಿಕೊಟ್ರು. ಪಾಂಡವರು ಶಸ್ತ್ರಾಸ್ತ್ರ ಪಾರಂಗತರಾದರು. ಗುರುದಕ್ಷಿಣೆ ಏನು ಕೊಡುವುದು ಅಂತನ್ನುವಂತಹ ಪ್ರಶ್ನೆ ಬಂತು. ಗುರುದಕ್ಷಿಣೆ ಏನು ಕೊಡುವುದು ಅಂತ ಪ್ರಶ್ನೆ ಬಂದಾಗ ದ್ರೋಣಾಚಾರ್ಯರಿಗೆ ಒಂದು ಸೇಡು ಒಳಗಿಂದ ಕಾಡ್ತಾ ಇತ್ತು. ಬಾಲ್ಯದಲ್ಲಿ ದ್ರುಪದ ಮತ್ತು ದ್ರೋಣಾಚಾರ್ಯರು ಒಟ್ಟಿಗೆ ಸಹಪಾಠಿಗಳಾಗಿ ಅಧ್ಯಯನ ಮಾಡಿದವರು. ಆಮೇಲೆ ಅವರು ಬೇರ್ಪಡುವಾಗ ನಾವು ಯಾವಾಗಲೂ ಮಿತ್ರರಾಗಿರಬೇಕು, ನಾವು ಬಾಲ್ಯ ಸ್ನೇಹಿತರು ಒಬ್ಬರನ್ನೊಬ್ಬರು ಮರೆಯಬಾರದು ಅಂತ ಪ್ರತಿಜ್ಞೆ ಮಾಡಿಕೊಂಡು ಬೇರ್ಪಟ್ಟವರು. ಅದರ ನಂತರ ದ್ರೋಣಾಚಾರ್ಯರು ದ್ರುಪದನನ್ನು ಮೀಟ್ ಆಗುವ ಪ್ರಸಂಗ ಬರಲಿಲ್ಲ ಬಹಳ ಕಾಲ. ಅವರು ಮತ್ತೆ ಪಾಂಡವರು, ಇನ್ನು ಪಾಂಡವರು ಬರಲಿಲ್ಲ, ಕಾಡಿನಲ್ಲಿದ್ದಾರೆ. ಭೀಷ್ಮಾಚಾರ್ಯರು ಕೃಪಾಚಾರ್ಯರ ಒಂದು ಸ್ನೇಹಕ್ಕೋಸ್ಕರ ಕೃಪಾಚಾರ್ಯರ ತಂಗಿಯನ್ನ ಕೃಪಿಯನ್ನ ಮದುವೆ ಆಗಿದ್ದರಲ್ಲ, ಭಾವನೆಂಟಿಗೆ ಇವರು ಮಾತ ನೆಂಟಸ್ಥಿಕೆಯಿಂದ ಅಲ್ಲಿ ಇದ್ರು ಅವರು ಹಸ್ತಿನಪುರದಲ್ಲಿ. ಹಸ್ತಿನಪುರದಲ್ಲಿದ್ದ ನಿಮ್ಗೆ ಗೊತ್ತಿದೆ ಒಂದು ಪ್ರಸಂಗ ನಡೆಯಿತು. ಈ ಅಶ್ವತ್ಥಾಮಾಚಾರ್ಯರು ಮಗು ಆಯಿತು, ಮದುವೆ ಆಯಿತು, ಮಗು ಆಯಿತು. ಮಗು ಆದಮೇಲೆ ಮಗುವಿಗೆ ಹಾಲು ಕೊಡಲಿಕ್ಕೆ ದನ ಇಲ್ಲ ಮನೆಯಲ್ಲಿ. ಸರಿ, ಅರಮನೆ ಹುಡುಗರ ಒಟ್ಟಿಗೆ ಇವರು ಹೋಗ್ತಿದ್ರು ಮನೆಯಲ್ಲಿ. ಪಾಪ ಏನೋ ಹಾಲು, ಅರಮನೆ ಹುಡುಗರೆಲ್ಲ ಹಾಲು ಕುಡಿದು ಬರ್ತೇವೆ ಅಂತ ಹೋಗೋದು. ಇವರಿಗೆ ಹಾಲು ಎಲ್ಲಿದೆ? ಕಡೆ ತಾಯಿ ಏನೋ ಹಿಟ್ಟು ಕಲಿಸಿಕೊಡೋದು. ಈಗೆಲ್ಲ ಕೊಡ್ತಾರಲ್ಲ, ಈಗೆಲ್ಲ ಅಂಗಡಿಯಲ್ಲಿ ಸಿಗುತ್ತಲ್ಲ ಮಿಲ್ಕ್ ಪೌಡರು, ಅದು ಮೊದಲು ಪ್ರಾರಂಭ ಮಾಡಿದ್ದು ದ್ರೋಣಾಚಾರ್ಯ ಮನೆಯಲ್ಲೇ. ಈಗಿನ ಮಕ್ಕಳು ಬರೀ ಮಿಲ್ಕ್ ಪೌಡ್ರೇ ಹಾಕಿ ಹಾಲು ಕುಡಿಯೋ, ದನ ನಿಜವಾದ ದನದ ಹಾಲು ಅಂದ್ರೆ ಏನಂತ ಗೊತ್ತಿಲ್ಲ. ಸರಿ, ಮಾವ ಏನೋ ಹಿಟ್ಟು ಕಲಿಸಿ ಪಾಪ ಕುಡಿದು ಹಾಲು ಅಂತ ತಿಳ್ಕೊಂಡು ಈ ಕ್ಷತ್ರಿಯರಿಗೆ ಎಲ್ಲ ಈ ಬಡ ಬ್ರಾಹ್ಮಣನ ಮನೆಯಲ್ಲಿ ದನ ಎಲ್ಲ ಹಾಲು ಎಲ್ಲಿಂದ ಕರ್ಕೊಂಡೋಗಿ ಒಂದ್ಸರ್ತಿ ಹಾಲು ಕುಡಿಸಿಬಿಟ್ರು. ಹಾಲು ಕುಡಿಸಿದ ಮೇಲೆ ಓ, ಇದು ಹಿಟ್ಟಿನ ಹಾಲು, ನಿಜವಾದ ಹಾಲು ಅಂತ ಹಾಲಿನ ಟೇಸ್ಟ್ ಗೊತ್ತಾಯ್ತು. ಮಗು ಹಠ ಹಿಡಿಯಿತು. ನೋಡಿ, ಎಲ್ಲ ಪ್ರಾರಂಭ ಮೊದಲು ಆರಾಮವಾಗಿದ್ರು, ಮದುವೆ ಮಾಡಿಕೊಂಡ್ರು, ಶುರುವಾಯಿತು ಪ್ರಾರಂಭ ಸಮಸ್ಯೆ. ಮಗುವಾಯಿತು ಅಲ್ಲಿ ಶುರುವಾಯಿತು. ಆಮೇಲೆ ಮಗುವಿಗೆ ಹಾಲು ಬೇಕು, ಹಾಲಿಗೆ ದನ ಬೇಕು, ಒಂದೊಂದೇ ಪ್ರಾರಂಭ ಆಯ್ತು ಸಮಸ್ಯೆ. ಸರಿ, ದನ ಎಲ್ಲಿಂದ ತರೋದು? ಅವ್ರ ಹತ್ರ ದುಡ್ಡಿಲ್ಲ. ಹಾ, ನೆನಪಾಯ್ತು ಅವರಿಗೆ ದ್ರುಪದ ಬಾಲ್ಯ ಸ್ನೇಹಿತ, ಅವನ ಹತ್ರ ಕೇಳೋಣ ಅಂತ. ಅದು ಅವನ ಹತ್ರ ಕೇಳಿದ್ರೆ ಅವನು ಕೊಡದೆ, ದೊಡ್ಡ ರಾಜ, ಪಂಚಾಳ ದೇಶದ ರಾಜ, ಅವನ ಹತ್ರ ಕೇಳಿದ್ರೆ ಸಿಗುತ್ತೆ ಅಂತ ಹೇಳಿಕೊಂಡು ದ್ರುಪದನ ಹತ್ರ ಹೋದರೆ ಬಾಲ್ಯದಲ್ಲಿ ಸ್ನೇಹಿತರಾಗಿದ್ದ ಮನುಷ್ಯ ನೋಡಿ, ಹಿಂದೆ ಕೂಡ ಈ ಮನೋವೃತ್ತಿ ಇತ್ತು ನೋಡಿ. ಯಯೋರೇವ ಸಮಂ ಮಿತ್ತಂ ಯಯೋರೇವ ಸಮಂ ವಯಃ ತಯೋರ್ ವಿವಾಹೋ ಮೈತ್ರೀಚ ನತು ಪುಷ್ಟ ವಿಪುಷ್ಟಯೋ ಅಂತ ಹೇಳಿಬಿಟ್ಟ. ಅವನು ನಿನಗೂ ನನಗೂ ಏನಯ್ಯ ಸ್ನೇಹ, ಸಮಾನರಾದವರಿಗೆ ಸ್ನೇಹ ಯಾವುದರಲ್ಲಿ? ವಯಸ್ಸಿನಲ್ಲಿ ಮತ್ತು ಸಂಪತ್ತಿನಲ್ಲಿ. ನೀನು ಕೈಯಲ್ಲಿ ಕಾಸಿಲ್ಲದಂತಹ ಬಡ ಬ್ರಾಹ್ಮಣ, ನಾನು ಒಂದು ದೇಶದ ರಾಜ, ನಿನಗೂ ನನಗೂ ಸಂಬಂಧವೇ ಇಲ್ಲ ಅಂತ ಹೇಳಿಬಿಟ್ಟ. ಬಾಲ್ಯದಲ್ಲಿ ಒಟ್ಟಿಗೆ ಹೋದ ಬಾಲ್ಯ ಸ್ನೇಹಿತರು ಇಷ್ಟು ದ್ರೋಹ ಅವನು ಮಾಡ್ಯಾನೋ, ಈ ತರ ಮಾತಾಡ್ಯಾನೋ ಅಂತ ಕಲ್ಪನೆಯೇ ಮಾಡಲಿಲ್ಲ. ಕೇಳಿಸಿಕೊಂಡ್ರು, ಇದೊಂದು ಅನುಭವ ಜೀವನದಲ್ಲಿ, ಇಂಥದ ಅನುಭವಗಳಾಗಬೇಕು ಜೀವನದಲ್ಲಿ. ಎಲ್ಲರೂ ಹೊಗಳ್ತಾನೆ ಇದ್ರೆ ನಮಗೇನು ಅಂತ ಸತ್ಯ ಗೊತ್ತಾಗೋದಿಲ್ಲ. ಇರಬೇಕು ಟೀಕೆ ಮಾಡೋರು ಇರಬೇಕು, ಅಪಪ್ರಚಾರ ಮಾಡೋರು ಇರಬೇಕು, ಸುಳ್ಳು ಕಥೆಗಳನ್ನು ಸೃಷ್ಟಿ ಮಾಡೋರು ಇರಬೇಕು, ಆವಾಗ ದೇವರು ರಕ್ಷಣೆ ಮಾಡಿದ್ದಾನೆ ನಮ್ಮನ್ನು ಅಂತ ಗೊತ್ತಾಗತ್ತೆ. ಹಾಗಾಗಿ ಇರಲಿ, ಇದು ಒಂದು ಒಳ್ಳೆ ವಿಷಯವೇ, ಒಂದು ಅನುಭವ, ಲೋಕಾನುಭವ. ನಾವು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅನ್ನೋದಕ್ಕೂ ಕೆಲವು ಇಂಥ ಘಟನೆಗಳಿಂದ ನಮ್ಮನ್ನು ಎಚ್ಚರಿ ದೇವರು ಕೊಡ್ತಾ ಇರುತ್ತೆ ಅಂತ ತಿಳ್ಕೊಂಡು ತೆಪ್ಪಗೆ ಬಂದರು. ಆದರೆ ಆ ಕ್ಷಣದಿಂದ ಮಹಾಭಾರತದ ಎಲ್ಲ ದುರಂತಗಳಿಗೆ ಒಂದು ನಾಂದಿ ಆಯಿತು ನೋಡಿ. ಏನು ಒಂದು ಸೇಡು, ಈ ದ್ರುಪದನಿಗೆ ಬುದ್ಧಿ ಕಲಿಸದೇ ಬಿಡಬಾರದು ನಾನು, ಅವನ ಅಹಂಕಾರಕ್ಕೆ ಒಂದು ಬುದ್ಧಿ ಕಲಿಸೇ ಸಿದ್ಧ. ಈ ಸೇಡಿನ ಭಾವನೆ ಬರಬಾರದಿತ್ತು ಈ ತಪಸ್ವಿಯಾದ ಬ್ರಾಹ್ಮಣನಿಗೆ, ಬಂದು ಹೋಯಿತು. ಅವರ ಸೇಡಿನ ಭಾವನೆಯಿಂದ ಇಡೀ ಮಹಾಭಾರತದ ಸೇಡು ಮತ್ತೆ ಹುಟ್ಟಿಕೊಂಡದು. ಮೂಲಭೂತವಾದ ಸೇಡು ದ್ರೋಣಾಚಾರ್ಯರದು. ಇದಕ್ಕೇನು ಮಾಡಿದರು? ದ್ರುಪದನಿಗೆ ಬುದ್ಧಿ ಕಲಿಸಬೇಕು. ನಾನು ಸ್ವಯಂ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿತವರು, ಆದರೂ ನನ್ನ ವೃತ್ತಿ ಅಲ್ಲ ಅದು. ನಾನು ವೇದಾಧ್ಯಯನ ಮಾಡಿದಂಥ ಬ್ರಹ್ಮಋಷಿ, ನಾನು ಶಸ್ತ್ರ ಹಿಡಿದು ಹೋರಾಡಬಾರದು. ಹಾಗಾದ್ರೆ ಏನು ಮಾಡಬೇಕು? ಈ ಕ್ಷತ್ರಿಯ ಹುಡುಗರಿಗೆ ಶಸ್ತ್ರಾಸ್ತ್ರ ಅಭ್ಯಾಸ ಮಾಡಿಸಿ ಅವರ ಮೂಲಕ ದ್ರುಪದನಿ ಬುದ್ಧಿಗೊಳಿಸಬೇಕು ಅಂತ ಒಂದು ಪಾಠಶಾಲೆ ತೆಗೆದರು. ಆ ಕಾಲದ ದೇಶದ ಎಲ್ಲಾ ಕ್ಷತ್ರಿಯ ಮಕ್ಕಳು ಅಲ್ಲಿ ಬಂದು ಸೇರಿಕೊಂಡ್ರು. ಪಾಂಡವರು ಕೌರವರು ಅಲ್ಲಿ ಇಡೀ ಮುಂದೆ ಮಹಾಭಾರತ ಯುದ್ಧಕ್ಕೆ ಬೇಕಾದ ತರಬೇತಿ ಶಾಲೆ ನಿರ್ಮಾಣ, ಅಂದ್ರೆ ಇಡೀ ಭಾರತದ ಜನಾಂಗ ಹತ್ಯೆಯ ತರಬೇತಿ ಶಾಲೆ ನಡೆದದ್ದು ದ್ರೋಣಾಚಾರ್ಯರಿಂದ. ಅದಕ್ಕೆ ಕಾರಣ ದ್ರುಪದನಿಗೆ ಬುದ್ಧಿ ಕಲಿಸಬೇಕು ಅನ್ನೋ ಒಂದು ಸಣ್ಣ ಸೇಡು. ಸರಿ, ಎಲ್ಲಾ ಕ್ಷತ್ರಿಯರಿಗೆ ಕರೆದರು, ಪಾಠ ಹೇಳಿದರು. ಪಾಠ ಆಯಿತು, ಎಲ್ಲ ಪಾರಂಗತರಾದರು. ಪಾರಂಗತರಾದ ಮೇಲೆ ಗುರುಗಳೇ, ನಮ್ಮಿಂದ ಏನಾದರೂ ಸೇವೆ ತಗೋಬೇಕು ಅಂದರು. ಸೇವೆ ತಗೋಬೇಕು ಅಂದಾಗ ಹಾಗಾದ್ರೆ
ನೀವೊಂದು ಕೆಲಸ ಮಾಡಿ, ದೃಪದನನ್ನ ಕೈಕಾಲು ಕಟ್ಟಿ ನನ್ನ ಬುಡದಲ್ಲಿ ನನ್ನ ಕಾಲು ಬುಡಕ್ಕೆ ತಂದು ಹಾಕಬೇಕು. ಯಾರು ಮಾಡ್ತಿರೋ ಅವರು ಗುರುದಕ್ಷಿಣೆ ಕೊಟ್ಟಾಗ ನೀವೇನು ಕಾಸು ಕೊಡೋದು. ಅವನಿಗೆ ಬುದ್ಧಿ, ಅವನಿಗೆ ಅವಮಾನ ಮಾಡಬೇಕು ಅಂತ ನೋಡಿ. ಆ ಸೇರಿ ಎಷ್ಟು ಕೆಲಸ ಮಾಡುತ್ತೆ, ಎಷ್ಟೋ ವರ್ಷ ಆಗಿದೆ ಇದು ನಡೆದು, ದಶಮಾನ ಕಳೆದು ಹೋಗಿದೆ. ಆದರೆ ಅವರಿಗೆ ಆ ಸೇಡು ಮರೆಯಲಿಕ್ಕಾಗುವುದಿಲ್ಲ. ದೃಪದ ನನಗೆ ಅವಮಾನ ಮಾಡಿದ್ದಾರೆ, ಅವನ ಕೈಕಾಲು ಕಟ್ಟಿ ನನ್ನ ಕಾಲು ಬುಡಕ್ಕೆ ತಂದು ಹಾಕಿ, ಅದೇ ನೀವು ಕೊಡೋ ಗುರುದಕ್ಷಿಣೆ ಅಂತ. ಸರಿ, ಹೋದರು ಹೋದರು, ಎಲ್ಲ ಹೋಗಿದ್ದಾರೆ. ಕೌರವರು ಹೋಗಿದ್ದಾರೆ, ಪಾಂಡವರು ಹೋಗಿದ್ದಾರೆ, ಕೌರವರು ಹೋದರು, ಕರ್ಣನೂ ಹೋಗಿದ್ದ. ಆಗಲಿಲ್ಲ, ಪ್ರತಿದಿನ ಬಂದುಬಿಟ್ರು. ಅದರದೆಲ್ಲ ವಿವರಗಳು ಬೇರೆ ಪಾತ್ರ ಚಿತ್ರಣದಲ್ಲಿ ನೋಡೋಣ. ಈಗ ನಮಗೆ ದ್ರೌಪದಿಯ ಚಿತ್ರಣಕ್ಕೆ ಪ್ರಸ್ತಾವನೆಯಾಗಿ ಹೇಳುವಾಗ ಹೆಚ್ಚು ವಿವರ ಬೇಡ. ಕಡೆಗೆ ಭೀಮಾರ್ಜುನರು ಹೋದರು,